Hey guys, welcome back to my channel. This is Neetra. ಇವತ್ತು ನಾವು 2001 ಅಲ್ಲಿ ರಿಲೀಸ್ ಆದ ಕಾಮಿಡಿ ಕ್ರೈಮ್ ಮೂವಿ ಕ್ರುಯೆಲ್ಲಾನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಮೂವಿ ಸ್ಟಾರ್ಟಿಂಗಲ್ಲಿ ನಾವು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಹೇರ್ ಇರೋ ಮಗುನ ನೋಡ್ತೀವಿ. ಅವಳ ಹೆಸರು ಎಸ್ಟೆಲಾ. ಎಸ್ಟೆಲಾಗೆ ಫ್ಯಾಷನ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಅವ್ರ ಅಮ್ಮ ಹೇಳಿರೋ ಪ್ಯಾಟರ್ನ್ಸ್ಗಿಂತ ಡಿಫ್ರೆಂಟಾಗಿ ಅವಳು ಮಾಡ್ತಾ ಇರ್ತಾಳೆ. ಎಸ್ಟೆಲಾ ಒಳ್ಳೆ ಗುಣಗಳ ಜೊತೆ ಅವಳಿಗೆ ಕೆಲವೊಂದು ಹಠಮಾರಿ ಗುಣಗಳು ಕೂಡ ಇರುತ್ತೆ. ಅದಕ್ಕೋಸ್ಕರ ಅವ್ರ ಅಮ್ಮ ಅವಳನ್ನು ಕ್ರುಯೆಲ್ಲಾ ಅಂತ ಹೆಸರಿಟ್ಟಿರ್ತಾರೆ. ಸೊ ಫೈನಲಿ ಎಸ್ಟೆಲಾನ ಒಂದು ಪ್ರೈವೇಟ್ ಸ್ಕೂಲ್ಗೆ ಸೇರಿಸಿದ್ರು. ನಿನ್ನ ಕ್ರುಯೆಲ್ಲಾ ಬುದ್ಧಿ ಇಲ್ಲಿ ತೋರಿಸ್ಬೇಡ ಅಂತಲೂ ಅವ್ರ ಅಮ್ಮ ವಾರ್ನ್ ಮಾಡಿರ್ತಾರೆ. ಎಸ್ಟೆಲಾ ತುಂಬ ಡೀಸೆಂಟಾಗಿ ಬಿಹೇವ್ ಮಾಡ್ತಿರ್ತಾಳೆ. ಎಲ್ಲರನ್ನೂ ಫ್ರೆಂಡ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತಾಳೆ. ಬಟ್ ಫೈನಲಿ ಅವಳ ಹೇರ್ ಕಲರಿಂದ ಅವಳು ಎಲ್ಲೂ ಕೂಡ ಫಿಟ್ ಆಗ್ತಾ ಇರಲ್ಲ. ಆ್ಯಂಡ್ ಅವಳು ಕ್ರುಯೆಲ್ಲಾ ಬುದ್ಧಿ ಇಲ್ಲಿ ಹೊರಗೆ ಬಂದುಬಿಡುತ್ತೆ. ಅವಳನ್ನ ರೇಗಿಸಿದ್ದೆಲ್ಲ ಹುಡುಗರ ಜೊತೆ ಫೈಟ್ ಮಾಡ್ತಾ ಇರ್ತಾಳೆ. ಫೈನಲಿ ಹುಡುಗರೆಲ್ಲ ಸೇರಿ ಅವಳನ್ನ ಒಂದು ಡಂಪ್ಗೆ ಪುಷ್ ಮಾಡ್ತಾರೆ. ಅಲ್ಲಿ ಅವಳಿಗೊಂದು ನಾಯಿ ಮರಿ ಸಿಗುತ್ತೆ, ಅದನ್ನು ಸಾಕೊಂತಾಳೆ. ಎಸ್ಟೆಲಾ ಕಂಪ್ಲೇಂಟ್ಸ್ ದಿನೇ ದಿನೇ ಜಾಸ್ತಿ ಆಗ್ತಾ ಇರತ್ತೆ. ಅವ್ರ ಅಮ್ಮನ ಕರೆಸಿ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಬಟ್ ಎಸ್ಟೆಲಾ ತಾಯಿ ಯಾವತ್ತೂ ಎಸ್ಟೆಲಾನ ಬಿಟ್ಕೊಡಲ್ಲ. ಹಾಗೆಯೇ ಬೇರೆ ಸ್ಕೂಲ್ಗೆ ಸೇರಿಸೋದಾದರೆ ಅವಳ ಮೇಲೆ ಯಾವುದೇ ಥರದ ಕಂಪ್ಲೇಂಟ್ಸ್ ಇರಬಾರ್ದು ಅಂತಲೂ ಹೇಳ್ತಾರೆ. ಸೊ ಫೈನಲಿ ಎಸ್ಟೆಲಾ ಮತ್ತು ಅವ್ರ ಅಮ್ಮ ಲಂಡನ್ನಿಗೆ ಹೋಗಲಿಕ್ಕೆ ಡಿಸೈಡ್ ಮಾಡ್ತಾರೆ. ಸೊ ದ್ಯಾಟ್ ಎಸ್ಟೆಲಾ ಫ್ಯಾಷನ್ ಸೆನ್ಸ್ಗೆ ಸ್ವಲ್ಪ ಸಪೋರ್ಟ್ ಸಿಕ್ಕಂಗೆ ಆಗತ್ತೆ ಅಂತ. ಬಟ್ ಅವ್ರು ರೀಚ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಒಂದು ಹೆಲ್ಮನ್ ಹೌಸ್ಗೆ ಹೋಗ್ತಾರೆ. ಅಲ್ಲಿ ಅವಳಿಗೆ ಸ್ವಲ್ಪ ದುಡ್ಡು ಸಿಗೋದಿದೆ, ತಗೊಂಡ್ಬಿಟ್ಟು ಮುಂದೆ ಹೋದರೆ ನಮ್ಮ ಮುಂದಿನ ಜೀವನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಫ್ಯಾಮಿಲಿ ಪೆಂಡೆಂಟ್ನ ಎಸ್ಟೆಲಾಗೆ ಕೊಡ್ತಾರೆ. ಇದನ್ನು ಸೇಫಾಗಿ ನಿನ್ನ ಹತ್ರನೇ ಇಟ್ಕೋ, ಹಾಗೆಯೇ ಕಾರಲ್ಲೇನೇ ಇರು, ಎಲ್ಲೂ ಹೋಗ್ಬೇಡ ಅಂತಲೂ ಹೇಳಿ ಹೋಗ್ತಾರೆ ಅವರಮ್ಮ. ಅಲ್ಲಿ ನಿಜವಾಗ್ಲೂ ಪಾರ್ಟಿ ನಡೀತಾ ಇರತ್ತೆ. ಅಲ್ಲಿ ಬರ್ತಿದ್ದ ಜನರು ಔಟ್ಫಿಟ್ಸ್ನ ನೋಡಿ, ಡ್ರೆಸ್ಸಸ್ನ ನೋಡಿ ಎಸ್ಟೆಲಾ ಕಾರಿಂದ ಹೊರಗಿಳಿದು ಹುಡ್ಕೋಕ್ಕೆ ಶುರು ಮಾಡ್ತಾಳೆ. ಅವಳು ಮ್ಯಾಂಕ್ಷನ್ ಒಳಗೆ ಹೋದ್ಮೇಲೆ ಅವಳಿಗೆ ಟ್ರೂ ಫ್ಯಾಷನ್ಸ್ ಕಾಣಿಸ್ಲಿಕ್ಕೆ ಹಿಡಿಯತ್ತೆ. ನಾನು ಇಲ್ಲೇ ಬಿಲಾಂಗ್ ಆಗ್ತೀನೇನೋ ಅಂತ ಹೇಳಿ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಅಲ್ಲಿ ಗಾರ್ಡ್ ಕಣ್ಣಿಗೆ ಎಸ್ಟೆಲಾ ಕಾಣಿಸ್ಕೊತಾಳೆ. ಬಟ್ ಗಾರ್ಡ್ ಎಸ್ಟೆಲಾ ಕೂದಲು ನೋಡಿದ ತಕ್ಷಣ ಇಮಿಡಿಯೇಟಾಗಿ ಕವರ್ ಮಾಡಿ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ. ಎಸ್ಟೆಲಾ ಅಲ್ಲಿಂದ ಓಡಲಿಕ್ಕೆ ಶುರು ಮಾಡ್ತಾಳೆ. ಅವಳಿಂದೆ ಮೂರು ಡಾಲ್ಮೇಷನ್ ನಾಯಿಗಳು ಓಡಲಿಕ್ಕೆ ಶುರು ಮಾಡುತ್ತೆ. ಎಸ್ಟೆಲಾ ಏನೋ ಓಡೋಗಿ ಪೊದೆ ಹಿಂದೆ ಕೂತ್ಕೊಂಡ್ಬಿಡ್ತಾಳೆ. ಆದರೆ ಪಾಪ ಅವಳಿಗೇನು ಗೊತ್ತು, ಇದೇ ನಾಯಿಗಳು ಸ್ಟ್ರೈಟ್ ಅವ್ರ ಅಮ್ಮನ ಹತ್ರ ಹೋಗಿ ಹಾರ್ಬಿಡುತ್ತೆ. ಅವ್ರ ಅಮ್ಮ ಬ್ಯಾಲೆನ್ಸ್ ತಪ್ಪಿ ಮೇಲಿಂದ ಕೆಳಗೆ ಬಿದ್ದುಬಿಡ್ತಾರೆ. ಅವ್ರ ಅಮ್ಮನ ಸಾವಿಗೆ ಒಂದು ರೀತಿಲಿ ಎಸ್ಟೆಲಾನೇ ಕಾರಣ ಆಗಿರ್ತಾಳೆ. ಇದೊಂದು ಆಕ್ಸಿಡೆಂಟ್ ಆಗಿರುತ್ತೆ. ಅಲ್ಲಿ ಇಮಿಡಿಯೇಟಾಗಿ ಜನ ಸೇರ್ತಾರೆ. ಅವ್ರಗಳಿಗೂ ಇದೊಂದು ಆಕ್ಸಿಡೆಂಟ್ ಅಂತ ಹೇಳಲಾಗುತ್ತೆ. ಎಸ್ಟೆಲಾ ಅಲ್ಲಿಂದ ಓಡಲಿಕ್ಕೆ ಶುರು ಮಾಡ್ತಾರೆ. ಎಸ್ಟೆಲಾ ಹೋಗೋ ಗಡಿ ಬಿಡಿಲಿ ಅವ್ರ ಅಮ್ಮ ಕೊಟ್ಟಿದ್ದ ಪೆಂಡೆಂಟ್ನು ಕೂಡ ಮರ್ತು ಬಿಟ್ಟಿರ್ತಾಳೆ. ಎಸ್ಟೆಲಾ ಇವಾಗ ಅನಾಥಾಗಿರ್ತಾಳೆ, ಒಬ್ಳೆ ಆಗಿರ್ತಾಳೆ. ಪಾರ್ಕ್ ಫೌಂಟೇನ್ ಹತ್ರ ಬಂದು ಎಲ್ಲದನ್ನೂ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ಅವತ್ತಿನ ದಿನ ರಾತ್ರಿ ಎಸ್ಟೆಲಾ ಅಲ್ಲೇ ಮಲ್ಕೊತಾಳೆ. ಬೆಳಗ್ಗೆ ಎದ್ದು ನೋಡಿದಾಗ ಅವಳಿಗಿಬ್ಬರು ಹುಡುಗರು ಪಿಕ್ ಪಾಕೆಟ್ ಮಾಡ್ತಿರೋದು ಕಾಣಿಸುತ್ತೆ, ಜಾಸ್ಪರ್ ಆ್ಯಂಡ್ ಬೋರಿ. ಫೈನ್ಲಿ ಜಾಸ್ಪರಿಗೆ ಗೊತ್ತಾಗುತ್ತೆ ಎಸ್ಟೆಲಾಗೆ ಫ್ಯಾಮಿಲಿ ಇಲ್ಲ ಅಂತ. ಅವ್ರು ಮಾತಾಡೋ ಅಷ್ಟೊತ್ತಿಗೆ ಅಲ್ಲಿ ಕಾಪ್ಸ್ನ ನೋಡ್ತಾರೆ. ಪೊಲೀಸ್ನ ನೋಡಿ ಇಬ್ಬರು ಬಿದ್ದು ಓಡಲಿಕ್ಕೆ ಶುರು ಮಾಡ್ತಾರೆ. ಅವರಿಂದನೇ ಎಸ್ಟೆಲಾ ನಾಯಿ ಮರಿನ ಕರ್ಕೊಂಡು ಓಡ್ಲಿಕ್ಕೆ ಶುರು ಮಾಡ್ತಾರೆ. ಫೈನಲ್ಲಿ ಅವ್ರು ಎಲ್ಲಿರ್ತಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಅಲ್ಲಿ ಮೂರು ಜನಕ್ಕೂ ಪರಿಚಯ ಆಗುತ್ತೆ. ಎಸ್ಟೆಲಾ ಆರ್ಫನ್ ಅಂತ ಹೇಳಿ ಗೊತ್ತಾಗಿ ಜಾಸ್ಪರ್ಗೆ ಸ್ವಲ್ಪ ಬೇಜಾರಾಗುತ್ತೆ, ಬಿಕಾಸ್ ಅವ್ರುಗಳು ಕೂಡ ಹಾಗೆ ಆಗಿರ್ತಾರೆ. ಫೈನಲಿ ಅವರು ಅವ್ರದಂತೆಯಲ್ಲಿ ಇವಳನ್ನು ಕೂಡ ಸೇರಿಸ್ಕೊಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹುಡುಗಿ ಇದ್ದರೆ ಕದಿಯಕ್ಕೆ ಈಸಿ ಅಂತಲೂ ಅಂದ್ಕೊತಾರೆ. ಎಸ್ಟೆಲಾ ಹೇರ್ ಕಲರ್ನ ಚೇಂಜ್ ಮಾಡಬೇಕು ಅಂದಾಗ ಎಸ್ಟೆಲಾ ಅವಳ ಹೇರ್ ಕಲರ್ನ ರೆಡ್ ಮಾಡ್ಕೊತಾರೆ. 10 ವರ್ಷಗಳ ನಂತರ ನಾವು ಎಸ್ಟೆಲಾ ದೊಡ್ಡ ಆಗಿರೋದನ್ನ ನೋಡ್ತೀವಿ. ಹಾರಿಸ್ ಮತ್ತು ಜಾಸ್ಪರ್ ಜೊತೆ ಇರ್ತಾ ಇರ್ತಾಳೆ. ಕಂಪ್ಲೀಟ್ ಕ್ರಿಮಿನಲ್ಸ್ ಆಗಿರ್ತಾರೆ. ಮೂರು ಜನ ಟೀಮ್ ಆಗಿ ಬಸ್ಸಸ್ಸಲ್ಲಿ ಪಿಕ್ ಪಾಕೆಟ್ ಮಾಡ್ತಾ ಇರ್ತಾರೆ. ಯಾರ್ದಾದ್ರೂ ಮನೆಯಲ್ಲಿ ಕೂಡ ನುಗ್ಗಿ ಪಿಕ್ ಎಲ್ಲ ದುಡ್ಡನ್ನು ಕದೀತಾ ಇರ್ತಾರೆ. ಹಾಗೆಯೇ ಹೋಟೆಲ್ಸಲ್ಲಿ ಏನಿದ್ರು ಕದೀತಾ ಇರ್ತಾರೆ. ಬಟ್ ಯೂಶಲಾಗಿ ಪೊಲೀಸಸ್ ಬಂದಾಗ ಇಮಿಡಿಯೇಟ್ ಅಲ್ಲಿಂದ ಓಡ್ತಾ ಇರ್ತಾರೆ. ಸಿಂಪಲ್ ಕ್ರೈಮ್ ಲೈಫಲ್ಲೂ ಕೂಡ ಎಸ್ಟೆಲಾ ಅವಳು ಫ್ಯಾಷನ್ನ ಕಲ್ಕೊಳ್ಳಿಲ್ಲ. ಅವಳು ಯಾವಾಗಲೂ ಕೂಡ ವರ್ಕ್ ಮಾಡ್ತಿರ್ತಾಳೆ. ಹಾಗೆಯೇ ಅವಳೊಂದು ಪರ್ಟಿಕ್ಯುಲರ್ ಸ್ಟೋರಲ್ಲಿ ಜಾಬ್ ತೊಗೊಬೇಕು ಅಂತ ಇಷ್ಟಪಟ್ಟಿರ್ತಾಳೆ. ಅವತ್ತು ಅವ್ಳ ಬರ್ಡೇ ಆಗಿರುತ್ತೆ. ಜಾಸ್ಪರ್ ಮತ್ತು ಹಾರಿಸ್ ಒಂದು ಕೇಕ್ನ ಕದ್ದು ಅವಳಿಗೆ ಕೊಡ್ತಾರೆ. ಹಾಗೆಯೇ ಗಿಫ್ಟಾಗಿ ಜಾಬ್ ಆಫರ್ನು ಕೂಡ ಕೊಡ್ತಾರೆ. ಜಾಸ್ಪರ್ ಹೇಳ್ತಾನೆ ಅವನಿಗೆ ಪರಿಚಯ ಇತ್ತು, ಅದಕ್ಕೋಸ್ಕರ ಆಫರ್ ಸಿಕ್ತು ಅಂತ. ಬಟ್ ಆ್ಯಕ್ಚುಲಾಗಿ ಅಪ್ಲಿಕೇಶನ್ನ ಚೇಂಜ್ ಮಾಡಿ ಅವಳಿಗೆ ಆಫರ್ ಸಿಗೋ ಥರ ಮಾಡಿರ್ತಾರೆ. ಇದು ಸೇಮ್ ಸ್ಟೋರ್ ಆಗಿರುತ್ತೆ ಅವಳು ಇಷ್ಟಪಟ್ಟಿರೋದು. ಸೊ ಅವರಿಬ್ಬರು ಪ್ಲ್ಯಾನ್ ಇದ್ದಿದ್ದು ಒಂದ್ಸಲ ಎಸ್ಟೆಲಾ ಆ ಸ್ಟೋರ್ ಒಳಗೆ ಸೇರಿದ ಮೇಲೆ ನಾವು ಕದಿಬೋದು ಅಂತ ಹೇಳಿ. ಎಸ್ಟೆಲಾಗೆ ಜಾಬಿಗೆ ಹೋದ್ಮೇಲೆ ತುಂಬ ಬೇಜಾರಾಗುತ್ತೆ, ಬಿಕಾಸ್ ಅವಳಿಗೆ ಡಿಸೈನರ್ ಜಾಬ್ ಸಿಕ್ಕಿರಲ್ಲ, ಅಲ್ಲಿ ಕ್ಲೀನರ್ ಜಾಬ್ ಸಿಕ್ಕಿರುತ್ತೆ. ಎಸ್ಟೆಲಾ ಡಿಸೈನ್ಸ್ನ ಅವಳ ಬಾಸ್ ನೋಡ್ತಿರಲ್ಲ, ಬಟ್ ಕ್ಲೀನಿಂಗ್ ವರ್ಕ್ ಜಾಸ್ತಿ ಸಿಗ್ತಾ ಇರುತ್ತೆ. ಹಾರಿಸ್ ಮತ್ತು ಜಾಸ್ಪರ್ ಇಬ್ಬರು ಕೂಡ ಲಂಚ್ ತೊಗೊಂಬರ್ತಾರೆ. ಹಾರಿಸ್ ಮತ್ತು ಜಾಸ್ಪರ್ ಅಲ್ಲಿಗೆ ಬಂದಿರ್ತಾರೆ ಅವ್ರು ಕದಿಯೋ ಪ್ಲ್ಯಾನ್ ಹೇಳಲಿಕ್ಕೋಸ್ಕರ. ಬಟ್ ಎಸ್ಟೆಲಾಗೆ ಇಲ್ಲಿ ಹಾನೆಸ್ಟಾಗಿ ವರ್ಕ್ ಮಾಡಬೇಕಾಗಿರುತ್ತೆ, ಅದೇ ಅವಳ ಆಸೆ ಆಗಿರುತ್ತೆ. ಸೊ ಅವರಿಬ್ಬರನ್ನ ವಾಪಸ್ ಕಳಿಸ್ತಾರೆ.
ಎಷ್ಟಲ್ಲಾಗೆ ಇಲ್ಲಿ ಅವಳು ಬಾಸ್ ಡಬಲ್ ಡ್ಯೂಟಿ ಕೊಟ್ಟಿರ್ತಾರೆ, ಅವತ್ತು ಇಡೀ ದಿನ ರಾತ್ರಿ ಅಲ್ಲೇ ಇದ್ಬಿಟ್ಟು ಅವಳು ವರ್ಕ್ ಮಾಡಬೇಕಾಗಿರುತ್ತೆ. ಆ ಕೋಪಕ್ಕೆ ಅವಳು ಕುಡಿಯೋಕ್ಕೆ ಶುರು ಮಾಡ್ತಾರೆ, ಕುಡಿದು ಎಲ್ಲ ಕಡೆ ವರ್ಕ್ ಮಾಡ್ತಿರ್ತಾರೆ. ಅಷ್ಟೇ ಅವಳು ಅಲ್ಲಿ ನಮಗೆ ತೋರಿಸೋದು. ಮಾರ್ನಿಂಗ್ ಅವ್ರ ಫ್ರಂಟ್ ಡಿಸ್ಪ್ಲೇಯಲ್ಲಿ ಮಾಡಿದ ಡಿಸೈನ್ಸ್ನ ಇಲ್ಲಿ ತೋರಿಸ್ತಾರೆ. ಇದನ್ನು ನೋಡ್ತಿದ್ದಂತೆ ಅವಳ ಬಾಸ್ ಅವಳನ್ನ ಫೈರ್ ಮಾಡಬೇಕು ಅಂತ ಸರಿಯಾಗಿ ಕಿರ್ಚಾಡಲಿಕ್ಕೆ ಶುರು ಮಾಡ್ತಾರೆ. ಬಟ್ ಅಲ್ಲಿಗೆ ಬೋರ್ನಸ್ ಎಂಟ್ರಿ ಕೊಡ್ತಾಳೆ. ಬೋರ್ನಸ್ನ ನೋಡಿ ಎಷ್ಟೆಲ್ಲ ಹೋಗಿ ಕದ್ದು ಕೂರ್ತಾರೆ. ಅದರಲ್ಲಿ ಹಾರಿಸ್ ಮತ್ತು ಜಾಸ್ಪರ್ ಕೂಡ ಸಿಕ್ಕಾಕೊಂಡ್ಬಿದ್ದಿರ್ತಾರೆ ಅವಳು ಕಳ್ತಾನಗೋಸ್ಕರ. ಇದರಲ್ಲಿ ಬೋರ್ನಸ್ ಕೇಳ್ತಾಳೆ, ಯಾರು ಈ ಎದುರುಗಡೆ ಇರೋ ಡಿಸೈನ್ ಮಾಡಿರೋದು ಅಂತ ಹೇಳಿ. ಅದಕ್ಕೆ ಮ್ಯಾನೇಜರ್ ತುಂಬ ಹೆದರ್ಕೊಂಡು ಫೈನಲ್ ಆಗಿ ಎಷ್ಟೆಲ್ಲ ಹೆಸರನ್ನ ರಿವೀಲ್ ಮಾಡ್ತಾರೆ, ಅವಳನ್ನ ಫೈರ್ ಮಾಡ್ತೀನಿ ಅಂತಲೂ ಹೇಳ್ತಾರೆ. ಬಟ್ ಬೋರ್ನಸ್ ಅವಳನ್ನ ಹೈಯರ್ ಮಾಡ್ತಿರ್ತಾಳೆ, ಅಂದ್ರೆ ಅರ್ಥ ಅವಳಿಗೆ ಒಂದು ಕೆಲಸ ಕೊಡ್ತಾ ಇರ್ತಾಳೆ. ಬಿಕಾಸ್ ಅವಳ ಫ್ರಂಟಲ್ಲಿ ಮಾಡಿದ ಡಿಸೈನ್ ಬೋರ್ನಸ್ಗೆ ಇಷ್ಟ ಆಗಿರುತ್ತೆ. ಎಷ್ಟೆಲ್ಲ ವರ್ಕ್ ಬೋರನಸ್ಗೆ ಇಷ್ಟ ಆಗ್ತಾ ಇರತ್ತೆ. ಬೋರನಸ್ ಏನು ಹೊಗಳ್ತಿರಲ್ಲ, ಬಟ್ ನಿಧಾನವಾಗಿ ಎಷ್ಟೆಲ್ಲ ಬೋರನಸ್ ಹತ್ರ ಆಗ್ತಾ ಇರ್ತಾಳೆ. ಬೋರನಸ್ ತುಂಬ ರೂಡ್ ಅಂತಲೂ ಎಷ್ಟೆಲ್ಲ ಗೊತ್ತಾಗತ್ತೆ. ಜೊತೆ ಜೊತೆಯಲ್ಲೇ ಓಡಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಒಂದಿನ ಇರುವಾಗ ಬೋರನಸ್ ಕುತ್ಕೇಲಿರೋ ಪೆಂಡೆಂಟ್ ಅವಳಿಗೆ ಕಾಣುತ್ತೆ. ಅವಳಿಗೆ ರಿಯಲೈಸ್ ಆಗುತ್ತೆ ಇದು ತನ್ನ ತಾಯಿ ಕೊನೆ ಟೈಮಲ್ಲಿ ಕೊಟ್ಟಿದ್ದ ಪೆಂಡೆಂಟ್ ಅಂತ. ಈ ಪೆಂಡೆಂಟ್ ಬಗ್ಗೆ ಕೇಳಿದಾಗ ಬೋರನಸ್ ಹೇಳೋದು, ನಂದು ಪ್ರೀವಿಯಸ್ ಕೋವರ್ಕರ್ ಈ ಪೆಂಡೆಂಟ್ನ ಇಟ್ಕೊಂಡಿದ್ಲು, ಇದು ನಮ್ಮ ಫ್ಯಾಮಿಲಿ ಪೆಂಡೆಂಟ್, ಫೈನಲಿ ಆಕ್ಸಿಡೆಂಟ್ಲಿ ಅವಳು ಡೆತ್ ಆಯಿತು, ಅದಾದಮೇಲೆ ಇದು ನನ್ನ ಹತ್ರನೇ ಇತ್ತು, ಇದು ನನ್ನ ವಸ್ತು ನನ್ನ ಹತ್ರಕ್ಕೆ ಬಂದಿದೆ ಅಂತ. ಸೊ ಜಾಸ್ಪರ್ ಮತ್ತು ಹಾರಿಸ್ಗೆ ಈ ವಿಷಯಗಳನ್ನ ತಿಳಿಸ್ತಾಳೆ. ನನಗೆ ಆ ಫ್ಯಾಮಿಲಿ ಪೆಂಡೆಂಟ್ ಬೇಕೇ ಬೇಕು, ಇದು ನನ್ನ ತಾಯಿ ನನಗೆ ಕೊಟ್ಟಿದ್ದು, ಅದಕ್ಕೆ ಕದಿಯಾನ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾರೆ. ಸೊ ಪ್ಲ್ಯಾನ್ ಪ್ರಕಾರ ಹಾರಿಸ್ ಮತ್ತು ಜಾಸ್ಪರ್ ಲಾಕರ್ನ ಓಪನ್ ಮಾಡ್ತಾರೆ. ಪಾರ್ಟಿಲಿ ಎಷ್ಟೆಲ್ಲ ಕ್ರುವೆಲ್ಲ ಆಗಿ ಹೋಗ್ತಾಳೆ ಸ್ಟನ್ನಿಂಗ್ ರೆಡ್ ಡ್ರೆಸ್ಸಲ್ಲಿ. ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆಗಿರ್ತಾಳೆ ಕ್ರುವೆಲ್ಲ, ಎಲ್ಲರ ಗಮನ ಕ್ರುವೆಲ್ಲ ಮೇಲೇ ಇರುತ್ತೆ. ಗಾರ್ಡ್ಸ್ನೆಲ್ಲ ತಡೆದು ಹೋಗಿ ಬೋರ್ನಸ್ ಜೊತೆ ಮಾತಾಡಲಿಕ್ಕೆ ಕೂರ್ತಾಳೆ. ಇಲ್ಲಿ ಹಾರಿಸ್ ಮತ್ತು ಜಾಸ್ಪರ್ಗೆ ಗೊತ್ತಾಗೋ ವಿಷಯ ಏನಂದರೆ, ಲಾಕರಲ್ಲಿ ಅವಳು ಪೆಂಡೆಂಟ್ ಇರಲ್ಲ, ಪೆಂಡೆಂಟ್ ಆ್ಯಕ್ಚುಲಿ ಬೋರನಸ್ ಹಾಕೊಂಡಿರ್ತಾಳೆ. ಸೊ ಇಮಿಡಿಯೇಟ್ಲಿ ಎಲ್ಲರ ಗಮನನ ಚೇಂಜ್ ಮಾಡಲಿಕ್ಕೆ ಜಾಸ್ಪರ್ ಅಲ್ಲಿ ಇಲಿಗಳನ್ನ ತಂದಿಡ್ತಾನೆ. ಸೊ ದ್ಯಾಟ್ ಇಲಿಗಳನ್ನ ನೋಡಿ ಕ್ರೌಡ್ ಮತ್ತು ಗಾರ್ಡ್ಸ್ ಡಿಸ್ಟ್ರಾಕ್ಟ್ ಆಗ್ತಾರೆ. ಸೊ ದಟ್ ಅವ್ರ ಪ್ಲ್ಯಾನ್ ಸಕ್ಸಸ್ಫುಲ್ಲಾಗಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ನೆಕ್ಲೆಸ್ನೇನೋ ತಗೊತಾಳೆ, ಬಟ್ ಅವ್ಳು ಡಾಲ್ಮೇಷನ್ ನಾಯಿಗಳು ಆ್ಯಕ್ಟಿವ್ ಆಗಿಬಿಡ್ತಾರೆ ಈ ಬೋರನಸ್ ವಿಸಿಲಿಂದ. ನಾಯಿ ಪೆಂಡೆಂಟ್ನ ನುಂಗ್ಬಿಡತ್ತೆ. ಅವಳು ವಿಸಿಲ್ ಹೊಡಿತಿದ್ದಂತೆ ಇಲ್ಲಿ ಎಷ್ಟೆಲ್ಲಾಗೆ ನನಗಿನ್ನೂ ನೆನಪಾದಂಗಾಗತ್ತೆ. ಅವ್ರ ತಾಯಿ ತೀರ್ಕೊಂಡಷ್ಟೊತ್ತಿಗೆ ಬೋರನಸ್ಸೇ ವಿಸಿಲ್ ಹೊಡೆದಿರ್ತಾರೆ, ಅದಕ್ಕೋಸ್ಕರ ನಾಯಿ ಅವ್ರ ತಾಯಿ ಮೇಲೆ ಹಾರಿರುತ್ತೆ. ಇಷ್ಟು ವರ್ಷಗಳ ಕಾಲ ತಾಯಿ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಅಂದ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಗಾರ್ಡ್ಸ್ ಇವ್ರನ್ನ ಹಿಡಿಯೋಕ್ಕಂತ ಬರ್ತಾರೆ, ಅಲ್ಲಿಂದ ಹೇಗೋ ಎಸ್ಕೇಪ್ ಆಗಿ ಮನೆಗೆ ಬರ್ತಾರೆ. ತನ್ನ ತಾಯಿ ಸಾವಿಗೆ ಕಾರಣ ಬೋರನಸ್ಸೇ ಅಂತ ಅವಳಿಗೆ ಕ್ಲಿಯರ್ ಆಗಿರುತ್ತೆ. ಸೊ ಅವಳು ಪೆನ್ನೆಂಟ್ನ ತಗೊಳ್ಲಿಕ್ಕೆ ಜಾಸ್ಪರ್ ಮತ್ತು ಹೊರಸ್ಗೆ ಹೇಳ್ತಾಳೆ, ಮೂರು ಡಾಲ್ಮೇಷನ್ ನಾಯಿಗಳನ್ನ ಕಿಡ್ನಾಪ್ ಮಾಡಿ ಪೆನ್ನೆಂಟ್ನ ತಗೊಳ್ಳಿ ಅಂತ. ಅವಳು ಚೈಲ್ಡ್ಹುಡ್ ಫ್ರೆಂಡ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಾಳೆ. ಅವಳು ಇವಾಗ ಜರ್ನಲಿಸ್ಟಾಗಿ ವರ್ಕ್ ಮಾಡ್ತಿರ್ತಾಳೆ. ಇವಳಿಗೆ ಮಾತ್ರ ಎಸ್ಟೆಲ್ಲ ಮತ್ತು ಕ್ರುವೆಲ್ಲ ಒಬ್ಬರೇ ಅಂತ ಹೇಳಿ ಗೊತ್ತಿರುತ್ತೆ. ಸೊ ಹಾಗೇ ಕ್ರುವೆಲ್ಲ ಹೆಸರಿಗೆ ಪಬ್ಲಿಸಿಟಿ ಕೊಡು ಅಂತಲೂ ರಿಕ್ವೆಸ್ಟ್ ಮಾಡ್ಕೊತಾಳೆ ಅವಳ ಹತ್ರ. ಬೋರನಸ್ ಫೇಮಸ್ ಇರೋದು ಸ್ಟೈಲ್ಗೋಸ್ಕರ, ಅವಳು ಫ್ಯಾಷನ್ ಸ್ಟೈಲ್ನ ಹಿಂದೆ ಹಾಕಬೇಕು ಅಂತ ಡಿಸೈಡ್ ಆಗ್ತಾಳೆ. ಸೊ ಅದಕ್ಕೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತಾಳೆ. ಬೋರನಸ್ ಎಲ್ಲ ಪಾರ್ಟೀಸಲ್ಲೂ ಕ್ರುವೆಲ್ಲ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇರ್ತಾಳೆ ಅವಳ ಸ್ಟೈಲಿಶ್ ಔಟ್ಫಿಟ್ಟಲ್ಲಿ. ಎಲ್ಲರ ಬಾಯಲ್ಲೂ ಕ್ರುವೆಲ್ಲ ಹೆಸರೇ ಇರುತ್ತೆ. ಬೋರನಸ್ ಫ್ರಂಟ್ ಪೇಜಲ್ಲಿ ಯಾವಾಗಲೂ ಇರ್ತಿದ್ಲು, ಬಟ್ ಈ ಸಲ ಕ್ರುವೆಲ್ಲನೇ ಯಾವಾಗಲೂ ಹೆಡ್ಲೈನ್ಸ್ ಆಗಿರ್ತಾಳೆ. ಕ್ರುವೆಲ್ಲ ಅಡ್ರೆಸ್ ಕಂಡುಹಿಡಿಯೋಕ್ಕಾಗಿಲ್ಲ, ಅವಳನ್ನ ಅರೆಸ್ಟ್ ಮಾಡಲಿಕ್ಕಾಗಿಲ್ಲ ಅಂತ ಅವಳ ಲಾಯರ್ನೇ ಫೈರ್ ಮಾಡಿರ್ತಾಳೆ. ಬೋರನಸ್ ನೆಕ್ಸ್ಟ್ ಕಲೆಕ್ಷನ್ ಡಿಸೈನ್ಸಲ್ಲಿ ಸ್ಪೆಷಲ್ ಡ್ರೆಸ್ನ ಡಿಸೈನ್ ಮಾಡಲಿಕ್ಕೆ ಎಷ್ಟೆಲ್ಲಾಗೆ ಕೊಟ್ಟಿರ್ತಾಳೆ. ಎಷ್ಟೆಲ್ಲ ಅದಕ್ಕೋಸ್ಕರ ಫಾರಿನಿಂದ ಸ್ಪೆಷಲ್ ಬೀಡ್ಸ್ನ ತರಿಸಿರ್ತಾಳೆ, ತುಂಬ ಕಾಸ್ಟ್ಲಿ ಇರುತ್ತೆ. ಅದರಿಂದ ಡಿಸೈನ್ ಮಾಡಿದ ಡ್ರೆಸ್ಸಸ್ ಈವನ್ ಬೋರನಸ್ಗೂ ಕೂಡ ಇಷ್ಟ ಆಗಿರುತ್ತೆ. ಒಂದಿನ ಜಾಸ್ಪರ್ ಮತ್ತು ಹೋರಸ್ ಇಬ್ಬರು ಕೂಡ ಕಳ್ಳತನಕ್ಕೆ ಬರ್ತಾರೆ. ಸುಮ್ಮನೆ ಕ್ರುವೆಲ್ಲ ಏನೋ ಕಳ್ಳತನ ಮಾಡಲಿಕ್ಕೆ ಬಂದಿದ್ದಾಳೆ ಅನ್ನೋ ಥರ ತೋರಿಸ್ತಾರೆ. ಅದಕ್ಕೋಸ್ಕರ ಎಲ್ಲ ಡ್ರೆಸ್ಸಸ್ನು ಕೂಡ ಅವಳು ಒಂದು ಕಂಟೈನರಲ್ಲಿ ಲಾಕ್ ಮಾಡಿ ಇಡ್ತಾಳೆ. ಬೋರನಸ್ ಕಲೆಕ್ಷನ್ಸ್ನ ಪ್ರೆಸೆಂಟ್ ಮಾಡೋ ದಿನ ಬಂದೇ ಬಿಡ್ತು. ಲಾಕರ್ನ ಓಪನ್ ಮಾಡಿ ನೋಡಿದರೆ ಒಂದೇ ಒಂದು ಡ್ರೆಸ್ ಸರಿ ಇರಲ್ಲ, ಅಲ್ಲಿಂದ ಎಲ್ಲ ಫ್ಲೈಸ್ ಚಿಟ್ಟೆಗಳು ಹೊರಗೆ ಬಂದಿರುತ್ತೆ, ಎಲ್ಲ ಡ್ರೆಸ್ಸಸ್ಸು ಡ್ಯಾಮೇಜ್ ಆಗಿರುತ್ತೆ. ಈ ಚಿಟ್ಟೆಗಳು ಎಷ್ಟೆಲ್ಲ ಮಾಡಿರೋ ಡ್ರೆಸ್ಸಿಂದನೇ ಬಂದಿರೋದು ಅಂತ ಬೋರನಸ್ಸಿಗೆ ಗೊತ್ತಾಗುತ್ತೆ. ಕ್ರುವೆಲ್ಲ ಮತ್ತು ಎಷ್ಟೆಲ್ಲ ಇಬ್ಬರು ಒಂದೇನೆ ಅಂತಲೂ ರಿಯಲೈಸ್ ಆಗುತ್ತೆ. ಇಷ್ಟೆಲ್ಲ ರಿಯಲೈಸ್ ಆಗೋಷ್ಟರಲ್ಲಿ ಅಲ್ಲಿ ಕ್ರುವೆಲ್ಲ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿರ್ತಾಳೆ. ಮತ್ತು ಬೋರನಸ್ ಪಾರ್ಟಿಲಿ ಬೋರನಸ್ ಬದಲು ಅಟೆನ್ಷನ್ ಎಲ್ಲ ಎಷ್ಟೆಲ್ಲಾಗೆ ಹೋಗಿರುತ್ತೆ, ಅಂದರೆ ಕ್ರುವೆಲ್ಲಾಗೆ ಹೋಗಿರುತ್ತೆ. ಕ್ರುವೆಲ್ಲ ಡಾಲ್ಮೇಷನ್ ಸ್ಟೈಲ್ ಡ್ರೆಸ್ನ ನೋಡಿಬಿಟ್ಟು ಅವಳು ಮೂರು ನಾಯಿಗಳನ್ನ ಇವಳೇ ಸಾಯಿಸಿದ್ದಾಳೆ ಅಂತ ಹೇಳಿ ಬೋರನಸ್ ಸಿಕ್ಕೋದಾಗತ್ತೆ. ಕ್ರುವೆಲ್ಲ ಮನೆಗೆ ಬಂದು ನೋಡ್ತಿದ್ದಂತೆ ಬೋರನಸ್ ಆಲ್ರೆಡಿ ಅವಳು ಇರೋ ಜಾಗನ ಕಂಡುಹಿಡ್ದಿರ್ತಾಳೆ.
ಜಾಸ್ಪರ್ ಮತ್ತೆ ಹಾರಸ್ನ ಕೂಡ ಕಟ್ಟಾಕಿರ್ತಾಳೆ, ಅದ್ರ ಜೊತೆಗೆ ಕ್ರುವೆಲ್ಲಾನು ಕೂಡ ಕಟ್ತಾರೆ. ಇಲ್ಲಿ ಕ್ರುವೆಲ್ಲ ರಿವೀಲ್ ಮಾಡ್ತಾಳೆ, ನನ್ನ ತಾಯಿನ ಸಾಯಿಸಿದ ನೀನೆ ಅಂತ ನನ್ಗೆ ಗೊತ್ತು ಅಂತ. ಬಟ್ ಬೋರನಸ್ ಹೇಳ್ತಾಳೆ, ನಾನು ತುಂಬ ಜನನ ಸಾಯಿಸಿದ್ದೀನಿ, ಅದರಲ್ಲಿ ನಿನ್ನ ತಾಯಿ ಯಾರು ಅಂತ ನನಗೆ ನೆನಪಿಲ್ಲ ಅಂತ. ಅದಾದಮೇಲೆ ಅವರಿರೋ ಜಾಗಕ್ಕೆ ಬೆಂಕಿ ಇಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಬೋರನಸ್. ಇನ್ನೇನು ಸತ್ತೋದೆ ಅನ್ನಷ್ಟೊತ್ತಿಗೆ ಅಲ್ಲಿ ಯಾರೋ ಒಬ್ಬರು ಅವಳನ್ನು ಬಚಾವ್ ಮಾಡೋಕ್ಕೆ ಒಳಗೆ ನುಗ್ಗಿರ್ತಾರೆ. ಇಡೀ ಲಂಡನ್ನಲ್ಲಿ ಕ್ರುವೆಲ್ಲ ಸತ್ತೋದ್ಲು ಅಂತಲೇ ಸುದ್ದಿ ಆಗಿರುತ್ತೆ. ಬಟ್ ಕ್ರುವೆಲ್ಲನ ಬಚಾವ್ ಮಾಡಿ ಒಬ್ಬರು ತಂದಿರ್ತಾರೆ, ಅದು ಬೋರನ ಸೆಕ್ಯೂರಿಟಿ ಆಗಿರ್ತಾಳೆ. ಹೌದು, ಬೋರನ ಸೆಕ್ಯೂರಿಟಿ ಆ ಪೆಂಡೆಂಟ್ನೂ ಕೂಡ ಕೊಟ್ಟು ಆ ಪೆಂಡೆಂಟ್ ನಿನ್ನ ಲಾಕರ್ ಕೀ ಅಂತಲೂ ಕೂಡ ಹೇಳ್ತಾರೆ. ಕ್ರುವೆಲ್ಲ ಡಾಕ್ಯುಮೆಂಟ್ ಕೊಟ್ಟು ಅಲ್ಲಿ ರಿವೀಲ್ ಆಗೋದು ಬೋರನಸ್ ಮಗಳು ನೀನು ಅಂತ ಹೇಳಿ. ಆ್ಯಕ್ಚುಲಿ ಬೋರನಸ್ಗೆ ಈ ಮಗು ಬೇಡವಾಗಿತ್ತು, ಯಾಕೆಂದರೆ ಅವ್ಳ ಲೈಫ್ ಸ್ಟೈಲ್ ಮತ್ತು ಅವ್ರ ಕೆರಿಯರ್ನ ಹಾಳು ಮಾಡೋ ಚಾನ್ಸಸ್ ಇತ್ತು. ಅದಕ್ಕೋಸ್ಕರ ಈ ಮಗುನ ಜಾನ್ ಹತ್ರ ಕೊಟ್ಟು ಎಲ್ಲಾದರೂ ಕರ್ಕೊಂಡೋಗ್ಬಿಡು ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಸಾಯಿಸ್ಲಿಕ್ಕೆ ಹೇಳಿರ್ತಾರೆ. ಬಟ್ ಜಾನ್ ಆ ಮನೆ ಕೆಲಸದವಳ ಹತ್ರ ಈ ಮಗುನ ಕೊಟ್ಟು ಹಾಗೇ ಪೆಂಡೆಂಟ್ನೂ ಕೂಡ ಕೊಟ್ಟು ಕಳಿಸಿರ್ತಾರೆ. ಈ ವಿಷಯ ತಿಳಿತಿದ್ದಂತೆ ಕ್ರುವೆಲ್ಲ ತುಂಬ ಶಾಕ್ ಆಗಿರುತ್ತೆ, ಹೆತ್ತ ತಾಯಿನೇ ತನ್ನ ಸಾಯಿಸೋಕ್ಕೆ ನೋಡಿದ್ಲ ಅಂತಲೂ ಬೇಜಾರಾಗಿರುತ್ತೆ. ಕ್ರುವೆಲ್ಲ ಮೈಂಡಲ್ಲಿ ಈಗ ಮತ್ತೆ ಒಂದು ಪ್ಲ್ಯಾನ್ ಇರುತ್ತೆ. ಇಮಿಡಿಯೇಟಾಗಿ ಜಾಸ್ಪರ್ ಮತ್ತು ಹಾರಸ್ನ ಅಲ್ಲಿಂದ ಎಸ್ಕೇಪ್ ಮಾಡಿಸ್ತಾಳೆ ಒಂದು ವ್ಯಾನಲ್ಲಿ. ಹಾರಸ್, ಜಾಸ್ಪರ್ ಮತ್ತು ಕ್ರುವೆಲ್ಲ ಮೂರು ಜನ ಸೇರಿದ್ಮೇಲೆ ಒಳ್ಳೆಯದೊಂದು ಪ್ಲ್ಯಾನ್ ಮಾಡೇ ಇರ್ತಾರೆ. ಆ ದಿನ ಮತ್ತೆ ಬೋರನಸ್ನ ನ್ಯೂ ಕಲೆಕ್ಷನ್ನ ಪ್ರೆಸೆಂಟ್ ಮಾಡೋ ದಿನ ಆಗಿರುತ್ತೆ. ಅಲ್ಲಿ ಬೋರನಸ್ ಆಡಿಯನ್ಸ್ನ ನೋಡಿ ಶಾಕ್ ಆಗ್ತಾಳೆ, ಬಿಕಾಸ್ ಅವಳ ವಿಸಿಟರ್ಸ್ ಎಲ್ಲರೂ ಕೂಡ ಕ್ರುವೆಲ್ಲ ರೀತಿ ಡ್ರೆಸ್ ಮಾಡ್ಕೊಂಡಿರ್ತಾರೆ, ಎಲ್ಲರ ಕಾಸ್ಟ್ಯೂಮ್ ಸೇಮ್ ಇರುತ್ತೆ. ಸೊ ಅವಳ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲರೂ ಕೂಡ ಹೈ ಅಲರ್ಟ್ ಆಗ್ತಾರೆ, ಬಿಕಾಸ್ ಇದ್ರ ಮಧ್ಯದಲ್ಲಿ ಕ್ರುವೆಲ್ಲ ಎಲ್ಲಿ ಬೇಕಾದರೂ ಬಂದಿರ್ಬೋದು ಅಂತ. ಎಕ್ಸ್ಪೆಕ್ಟ್ ಮಾಡಿದಾಗೆ ಕ್ರುವೆಲ್ಲ ಅಲ್ಲಿ ಬಂದಿರ್ತಾಳೆ. ಅವಳು ಅಲ್ಲಿ ಡಾಗ್ ಚೈನ್ನ ಬೋರನಸ್ ಕೈಯಿಂದ ತಗೊಂಡು ಸೀದಾ ಹೊರಗೆ ಹೋಗ್ತಾಳೆ. ಬೋರನಸ್ನ ಮೂರು ನಾಯಿಗಳು ಎಳ್ಕೊಂಡು ಹೊರಗೆ ಬರುತ್ತೆ, ಯಾಕೆ ಅಂದರೆ ಎಷ್ಟೆಲ್ಲ ಆ ವಿಜುವಲ್ನ ಯೂಸ್ ಮಾಡಿರ್ತಾಳೆ. ಸೇಮ್ ಎಕ್ಸಾಕ್ಟ್ ಸ್ಪಾಟ್ ಎಲ್ಲಿ ಅವಳ ತಾಯಿನ ಸಾಯಿಸಿರ್ತಾರೋ ಅದೇ ಸ್ಪಾಟಿಗೆ ಕರ್ಕೊಂಬಂದಿರ್ತಾಳೆ. ಬೋರನಸ್ ಅವಳ ನಾಯಿನ ಎಷ್ಟೆಲ್ಲ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಿಡ್ತಾಳೆ. ನಾಯಿಗಳು ಓಡ್ ಬಂದು ಎಷ್ಟೆಲ್ಲ ಕೆಳಗೆ ಕೂರ್ತವೆ, ಬಿಕಾಸ್ ವಿಜುವಲ್ ಅವಳ ಕೈಯಲ್ಲಿರುತ್ತೆ. ಅಲ್ಲಿ ಅವಳು ರಿವೀಲ್ ಮಾಡ್ತಾಳೆ, ನಾನು ನಿನ್ನ ಮಗಳು ಅಂತ ಹೇಳಿ. ಬೋರನಸ್ ಖುಷಿ ಪಡ್ತಾಳೆ, ಬಿಕಾಸ್ ಅವಳು ಕೂಡ ತುಂಬ ಟ್ಯಾಲೆಂಟೆಡ್ ಆಗಿರ್ತಾಳೆ, ಎಂಥ ಒಳ್ಳೆ ಮಗಳು ಇದ್ದಾಳೆ, ನಾವಿಬ್ಬರು ಸೇರಿ ಒಂದು ಒಳ್ಳೆ ಕಂಪ್ನಿನ ಮಾಡ್ಬೋದು ಅಂತ ಹೇಳಿ ಹತ್ರ ಬಂದು ಹಗ್ ಮಾಡ್ತಾಳೆ. ಹಗ್ ಮಾಡ್ತಿದ್ದಂತೆ ತೆಗೆದು ತಳ್ಳಿಬಿಡ್ತಾಳೆ ಬೋರನಸ್. ಕ್ರುವೆಲ್ಲ ಕೆಳಗೆ ಬಿದ್ದಿರ್ತಾಳೆ. ಎಲ್ರಿಗೂ ಕೂಡ ಇದು ಆಕ್ಸಿಡೆಂಟ್ ಅಂತ ಮತ್ತೆ ಬೋರನಸ್ ಹೇಳ್ತಾಳೆ. ವೆಲ್, ಅಲ್ಲೊಂದು ಟ್ವಿಸ್ಟ್ ಇದೆ. ಹೀರೋಯಿನ್ ಹೇಗೆ ಕಥೆಯಲ್ಲಿ ಸಾಯಕ್ಕೆ ಸಾಧ್ಯ? ಕ್ರುವೆಲ್ಲ ಬದುಕಿರ್ತಾಳೆ. ಅವಳು ಮಾಡ್ಕೊಂಡಿರೋ ಕಾಸ್ಟ್ಯೂಮೇ ಆ ಥರ ಇರುತ್ತೆ. ಅವಳು ಇನ್ ಕೇಸ್ ಏನಾದರೂ ಕೆಳಗೆ ಬಿದ್ದರೆ ಇಮಿಡಿಯೇಟಾಗಿ ಪ್ಯಾರಾಚೂಟ್ ಆನ್ ಆಗೋ ಥರ ಕಾಸ್ಟ್ಯೂಮ್ ಡಿಸೈನ್ ಮಾಡಿರ್ತಾರೆ. ಇಲ್ಲಿ ಬೋರನಸ್ನ ಪೊಲೀಸ್ ಕರ್ಕೊಂಡೋಗ್ತಾ ಇರುತ್ತೆ ಎಷ್ಟೆಲ್ಲ ಮರ್ಡರ್ ಕೇಸಲ್ಲಿ. ಬಟ್ ಬೋರನಸ್ ಹೇಳ್ತಿರ್ತಾಳೆ ಅವಳು ನನ್ನ ಮಗಳು ಅಂತ. ಅಷ್ಟರಲ್ಲಿ ಇಮಿಡಿಯೇಟಾಗಿ ಕ್ರುವೆಲ್ಲ ಎಂಟ್ರಿ ಆಗುತ್ತೆ, ಎಲ್ಲರನ್ನೂ ಶಾಕ್ ಕೊಡುತ್ತೆ. ಹಾಗೆಯೇ ಹೇಳ್ತಾಳೆ ಎಷ್ಟೆಲ್ಲ ಸಾಯಕ್ಕಿಂತ ಮುಂಚೆ ಅವಳು ವಿಲ್ನ ನನಗೆ ಬರ್ಕೊಟ್ಟು ಹೋಗಿದ್ದಾಳೆ ಅಂತ. ಇದರರ್ಥ ಪೂರ್ತಿ ಬೋರನಸ್ ಆಸ್ತಿನೂ ಕೂಡ ಎಷ್ಟೆಲ್ಲನೇ ಸಿಕ್ಕಿರುತ್ತೆ ಕ್ರುವೆಲ್ಲ ಆಗಿ. ಇಮಿಡಿಯೇಟಾಗಿ ಅವಳು ಅವಳು ಬಂಗ್ಲೋಗೆ ಶಿಫ್ಟ್ ಆಗ್ತಾಳೆ. ಇವಾಗ ಇನ್ನು ನನಗೆ ಮಾಡಲಿಕ್ಕೆ ತುಂಬಾ ಕೆಲಸ ಇದೆ, ಇನ್ನು ನಾನು ವರ್ಕ್ ಸ್ಟಾರ್ಟ್ ಮಾಡಬೇಕಂತಲೂ ಹೇಳ್ತಾಳೆ. ಇಲ್ಲಿಗೆ ಮೂವಿ ಮುಕ್ತಾಯ ಆಗುತ್ತೆ. ಈ ಮೂವಿ ಒಂದು ನಾವೆಲ್ ಸ್ಟೋರಿ ಮೇಲೆ ಬೇಸ್ಡ್ ಇದೆ. ಈ ಕತೆ ನನಗೆ ಇಷ್ಟ ಆಯಿತು, ನಿಮಗೆ ಹೇಗನ್ನಿಸ್ತು ಅಂತ ದಯವಿಟ್ಟು ಹೇಳಿ. ಥ್ಯಾಂಕ್ ಯು.